ನಮಸ್ಕಾರ, ನನ್ನ ಹೆಸರು ಬಂದು ಪ್ರದೀಪ್ ಅಂತ. ಇವಾಗೆಲ್ಲ ಆಟೋ ಪ್ರದೀಪ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನಗಳು. ಅನಿಮಲ್ ಲವರ್ಗಳಿಗೆಲ್ಲ ಪ್ರತಿಯೊಬ್ಬರಿಗೂ ಆಟೋ ಪ್ರದೀಪ್ ಅಂದರೆ ಯಾರು ಅಂತ ಗೊತ್ತಾಗುತ್ತೆ. ಚಿಕ್ಕ ವಯಸ್ಸಿಂದನೂ ಬೆಳ್ಕೊಂಬಂದ್ಬಿಟ್ಟಿದೆ, ಪ್ರಾಣಿಗಳು ಅಂದರೆ ತುಂಬಾ ಇಷ್ಟ. ಆದ್ರಿಂದ ಇವತ್ತೇನಾಗುತ್ತೆ, ಯಾವುದೇ ಆಕ್ಸಿಡೆಂಟ್ ಆದಾಗ ತಕ್ಷಣ ಹಾಕೊಂಬಿಟ್ಟು ಗಾಡಿಗೆ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಈಗ ಅದನ್ನು ರೆಡಿ ಆಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದು ಒಂದು ದಿವಸ ಎರಡು ದಿವಸಕ್ಕೆ ರೆಡಿ ಆಗಲ್ಲ. ಡೈಲಿ ಟ್ರೀಟ್ಮೆಂಟ್ ಬನ್ನಿ ಅಂತಾರೆ, ಎರಡು ದಿವಸ ಮೂರು ದಿವಸ ಒಂದು ವಾರಗಟ್ಟಲೆ ಬನ್ನಿ ಅಂತಾರೆ. ಅದನ್ನು ತಗೊಂಡೋಗಿ ಅದನ್ನು ರೆಡಿ ಮಾಡಿ ಮತ್ತೆ ವಾಪಸ್ ಅಲ್ಲಿಗೆ ಬಿಡ್ತೀನಿ. ಇವಾಗ ಬಂದು ನನ್ನ ಹತ್ರ ಸೊಂಟ ಮುರಿದೋಗಿರೋ ನಾಯಿಗಳು ಬಂದು ಒಂದು 10 ನಾಯಿ ಮೇಲೆ ಇದೆ. ಅಂದರೆ ಕಾಲು ಫ್ರ್ಯಾಕ್ಚರ್, ಸೊಂಟ ಇದಳಕ್ಕಾಗಲ್ಲ, ಆಮೇಲೆ ನಡೆಯೋದು ಕಷ್ಟ. ಲಾಸ್ಟ್ ಸ್ಟೇಜಿಗೆ ಬಂದಿರೋಂಥ ನಾಯಿಗಳನ್ನೆಲ್ಲ ರೆಡಿಯಾಗಿ ಅದು ತುಂಬ ಚೆನ್ನಾಗಿ ಓಡಾಡ್ಕೊಂಡಿದೆ. ಜಾಗ ಬಂದು ಉದ್ದ ಒಂದು 20 ಬರ್ಬೋದು, ಅಗಲ ಬಂದು ಒಂದು 10 ಬರ್ಬೋದು. ಇದು ಇಷ್ಟು ಜಾಗದಲ್ಲಿ ನನಗೆ 26 ನಾಯಿ ಇದೆ. ಈಗ 26 ನಾಯಿನ ಇಟ್ಕೊಂಡು ನಾನು ಜೀವನ ಮಾಡೋದು ಕಷ್ಟ ಇದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ 10x20 ನನಗೆ ಇದನ್ನು ನಾಯಿಗಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ. ಏಕೆಂದರೆ ಯಾವುದು ಸೊಂಟ ಮುರಿದೋಗಿರೋಂಥದ್ದೆಲ್ಲ ಏನಾಗುತ್ತೆ ಅಂದರೆ ಅವಕ್ಕೆ ಇದಿರಲ್ಲ, ಸೆನ್ಸ್ ಇರಲ್ಲ ಎಲ್ಲಿ ಮಾಡಬೇಕು ಏನು ಅಂತ. ಅಂದರೆ ಬೇರೆ ಬೇರೆ ಇದು ಮಾಡ್ತಾನೆ ಇರುತ್ತೆ, ಇಲ್ಲಾಂದ್ರೆ ಅಲ್ಲಿ ಟಾಯ್ಲೆಟಿಗೆ ಹೋಗುತ್ತೆ. ಅದನ್ನು ಕ್ಲೀನ್ ಮಾಡಿಕೊಂಡು ಇದು ಮಾಡಿಕೊಂಡು, ಇದರಿಂದ ಇಷ್ಟೇ ಜಾಗದಲ್ಲಿ ಎಲ್ಲ ನಾಯಿಗಳು ಚೆನ್ನಾಗಿರೋ ನಾಯಿಗಳನ್ನ ಇದರಲ್ಲಿ ಇಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿದೆ. ಕೊಳದ ಶೆಲ್ಟ್ರುಗಳಲ್ಲೂ ಜಾಗ ಇಲ್ಲ ಅಂತಾರೆ. ಅಲ್ಲಿ ಆ ನಿರ್ಜನ ಪ್ರದೇಶದಲ್ಲಿ ಬಿಟ್ಟರೆ ಆ ಮರಿಗಳು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲ್ಲ. ಅಂತ ಕೆಲವೊಂದು ತುಂಬ ಕೆಲವೊಂದಿಷ್ಟು ಮರಿಗಳನ್ನ ತಂದು ಅವು ದೊಡ್ಡವಾಗಿದ್ದಾವೆ, ಅವನ್ನ ಈಗ ಅಲ್ಲಿ ಈಗ ಅಟ್ಯಾಚ್ಮೆಂಟ್ ಬಳ್ಕೊಂಬಿಡುತ್ತೆ. ಅವಕ್ಕೆ ಪಾಪ ಈಗ ಅಲ್ಲಿ ರೋಡಲ್ಲಿ ಅಲ್ಲಿಗೆ ಬಿಡೋಣ ಅಂದರೆ ಆಗಲ್ಲ. ಅದೇ ನನ್ನ ಹತ್ರ ಜಾಸ್ತಿ ಇರೋದೆಲ್ಲ ಪ್ಯಾರಲೈಸಿದ್ದು, ಆಮೇಲೆ ಫ್ಯಾಕ್ಚರು, ಆಮೇಲೆ ವಯಸ್ಸಾಗಿರೋದು, ಅದು ನಡೆಯೋಕ್ಕೆ ಆಗಲ್ಲ ಅಂತಿರೋದೆಲ್ಲ ತುಂಬ ನನ್ನ ಹತ್ರ ಅಂಥವನ್ನೇ ನಾನು ಜಾಸ್ತಿ ಇಟ್ಕೊಂಡಿರೋದು. ಅಂದರೆ ಕೆಲವೊಂದು ಅಮ್ಮ ಇಲ್ದಲೆ ಮರಿಗಳನ್ನೂ ತೊಗೊಂಬಂದು ಅದು ಆ ಥರದ್ದು ಇದೆ. ಅಂದರೆ ದೊಡ್ಡವಾಗಿದೆ ಕೆಲವೊಂದಿಷ್ಟು. ಅಂದರೆ ಜಾಸ್ತಿ ನಾನು ಆಕ್ಸಿಡೆಂಟ್ ಆಗಿರೋದೇ ಹ್ಯಾಂಡ್ಲ್ ಮಾಡೋದು. ಏಟು ಬಿದ್ದಿರೋಂಥದ್ದು ಏನಿದೆ, ಫ್ರ್ಯಾಕ್ಚರ್ ಆಗಿ ಸೊಂಟ ಏಟು ಬಿದ್ದಿರೋದು ಏನಿದೆ, ಈ ನಾಯಿಗಳಲ್ಲಿ ಯಾವುದನ್ನು ಅವ್ರು ಉಳಿಸಲ್ಲ. ಯಾಕೆಂದರೆ ಯೂತಿನೈಸ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಾನು ಬೇರೆ ಕಡೆ ಬಿಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಅಂದರೆ ನಾನು ಈಗ ವಯಸ್ಸಾಗ್ಬಿಟ್ರೆ ಮತ್ತೆ ಅಲ್ಲಿ ಬಿಟ್ಟರು ಅದು ಮತ್ತೆ ಬದುಕುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ನಾನೇ ಇಟ್ಕೊಂಡಿದ್ದೀನಿ ಇವತ್ತು. ಇಷ್ಟು ನಾಯಿಗಳು 26 ನಾಯಿಗಳನ್ನ ಮನೆ ಒಳಗೆ ಇಟ್ಕೊಳ್ಳೋದು ಕಷ್ಟ. 26 ನಾಯಿನ ಇಷ್ಟು ಜಾಗದಲ್ಲಿ ಕೂಡಾಕೋ ಕೂಡ ಆಗಲ್ಲ. ಅದಕ್ಕೆ ಹೊರಗಡೆ ಓಡಾಡ್ತಾ ಇರುತ್ತೆ, ಅದು ಮೊಳಕೊಳ್ಳುತ್ತೆ, ಒಳಗೆ ಬಂದು ಮೊಳಕೊಳ್ಳುತ್ತೆ. ಆಮೇಲೆ ಟಾಯ್ಲೆಟಿಗೆ ಅಥವಾ ಹೋಗಬೇಕು ಅಂದರೆ ಹೊರಗಡೆ ಹೋಗುತ್ತೆ, ಓಡಾಡ್ತಾ ಇರುತ್ತೆ, ಹೊರಗಡೆನೂ ಮೊಳಕೊಳ್ಳುತ್ತೆ ರೋಡಲ್ಲಿ. ಈ ಥರ ಇದೆ ನಮ್ಮ ಪೊಸಿಷನ್ ಇವತ್ತು. ಓನರು ಫಸ್ಟು ಖಾಲಿ ಮಾಡಿ ಅಂತ, ಅದು ಸಮಸ್ಯೆ. ಈಗ 120 ನಾಯಿ ಊಟ ಹಾಕ್ತಿದ್ದೀನಿ ಅಂದರೆ ನಾನು ದುಡಿದ್ರೇ ಆಗೋದು. ಈಗ ನನಗೆ ಯಾವುದೋ ಗೌರ್ಮೆಂಟಿಂದ ಆಗಲಿ, ಯಾವುದೋ ದೊಡ್ಡ ದೊಡ್ಡ ಫಂಡ್ಗಳು ನನಗೆ, ನಾನು ಯಾರು ಅಂತ ಫಂಡ್ಗಳು ಬರಲ್ಲ ನನಗೆ. ಅರೌಂಡು ಟೋಟಲ್ಲಾಗಿ 900 ಚಿಲ್ಲರೆ ಖರ್ಚು ಬರುತ್ತೆ ಒಂದು ದಿವಸಕ್ಕೆ. ನಾನು ದುಡಿಯೋದು ಏನಂದರೆ 500-700 ರೂಪಾಯಿ ದುಡಿಬೋದು. ಆಮೇಲೆ ನಾನು ಟ್ರಾನ್ಸ್ಪೋರ್ಟು ಇಲ್ಲಿಂದ ಅಥವಾ ಈಗ ನಾನು ಯಾವುದೇ ಒಂದು ನಾಯಿ ತೊಗೊಂಬಂದ್ರೂ ಕೂಡ ಯಾರೋ ಒಂದು ಒಬ್ಬರು ಕಾಲ್ ಮಾಡ್ತಾರೆ ಅಲ್ಲೆಲ್ಲೋ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ. ಅವ್ರೊಂದು ಕೇಳಿದರೆ ದುಡ್ಡನ್ನು ನಮ್ಮದೇ ಅಲ್ಲ ನಾಯಿ, ಬೇಕಾದರೆ ತಗೊಂಡೋಗಿ ಬೆಳೆದಿದ್ರೆ ಬಿಟ್ಟು ಹೋಗಿ ಅಂತಾರೆ. ಒಂದು ಎಕ್ಸ್ರೇ ಮಾಡಿಸ್ಬೇಕು ಅಂದರೆ ನನಗೆ ಇವತ್ತು 600 ರೂಪಾಯಿ, ಅದಕ್ಕೊಂದು ಟ್ರಿಪ್ ಹಾಕಬೇಕು ಅಂದರೆ ಇವತ್ತು 700 ರೂಪಾಯಿ ಕೊಡಬೇಕು. ನಾನಿರೋದು ಈ ನಾಯಿಗಳಿಗೋಸ್ಕರ ಒಬ್ಬನೇ ಇದ್ದೀನಿ ತೋರಿಸ್ತಿಂದನು. ನನಗೆ ಪ್ರಾಣಿಗಳ ಮೇಲೆ ಅಭಿಮಾನ ಇದೆ, ದುಡ್ಡಿನ ಪ್ರಾಬ್ಲಮ್ ಇದೆ ನನಗೆ, ಜಾಗದ ಪ್ರಾಬ್ಲಮ್ ಇದೆ, ಜಾಗಕ್ಕೆ ಅನುಕೂಲ ಮಾಡಿಕೊಡಿ. ಆದ್ದರಿಂದ ಅವಳು ಸಹಾಯ ಮಾಡಿ, ಇನ್ನೂ ಹೆಚ್ಚು ಹೆಚ್ಚಿಗೆ ಪ್ರಾಣಿಗಳಿಗೆ ಸಹಾಯ ಮಾಡೋಂಥ ಶಕ್ತಿ ನನಗೂ ಕೊಡಿ. ಯಾರು ಸಹಾಯ ಮಾಡೋಂಥ ಒಂದು ಜಾಗ ನಾಯಿಗಳಿಗೆ ಅಂತ ಕೊಡಿಸಿದರೆ ತುಂಬ ಒಳ್ಳೆಯದಾಗುತ್ತೆ.